ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮದ್ದೂರು ವಿಧಾನಸಭಾ ಕ್ಷೇತ್ರ ಎಸ್ ಮದ್ದೂರಲ್ಲಿ ಕಳೆದ ಎರಡು ಬಾರಿಯಿಂದ ತಮ್ಮಣ್ಣವರು ಜೆ ಡಿ ಎಸ್ನ ಎಮ್ ಎಲ್ ಎ ಆಗಿದ್ದರು ಈಗಲೂ ಕೂಡ ಅವರು ಎಮ್ ಎಲ್ ಎ ಮುಂದಿನ ಕೂಡ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವರಿಗೆ ಟಿಕೆಟ್ ಈಗಾಗಲೇ ಘೋಷಣೆ ಕೂಡ ಆಗಿದೆ ತಮ್ಮಣ್ಣವ್ರಿಗೆ ಜೆ ಡಿ ಎಸ್ನಿಂದ ಸೊ ಅವರೇ ಜೆ ಡಿ ಎಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸ್ವಾಮೀಗೌಡರು ಹಿಂದೆ ಜೆ ಡಿ ಎಸ್ನಲ್ಲೇ ಇದ್ದರು ಈಗ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿದ್ದುಕೊಂಡು ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವ್ರ ಜೊತೆ ಮದ್ದೂರಿನ ಒಂದು ನಾಲ್ಕೈದು ಜನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಜೆ ಡಿ ಎಸ್ನಲ್ಲಿ ಇದ್ದವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿಕೊಂಡು ಇವ್ರ ಜೊತೆ ಇದ್ದಾರೆ ಸ್ವಲ್ಪ ಬಿ ಜೆ ಪಿ ಕೋಟೆಯನ್ನು ಭದ್ರವಾಗಿ ಕಟ್ತಾ ಇದ್ದಾರೆ ಮದ್ದೂರಲ್ಲಿ ಸ್ವಾಮಿಗೌಡರು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಹುತೇಕ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಫೈನಲ್ ಆಗುತ್ತೆ ಇನ್ನು ಕಾಂಗ್ರೆಸ್ಸಿಂದ ಗುರುಚರಣ್ ಸೊ ಆಕಾಂಕ್ಷಿ ಆಗಿದ್ದಾರೆ ಜೋರಾಗಿ ಸ್ವಲ್ಪ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ಸೊ ಡಿ ಕೆ ಶಿವಕುಮಾರ್ ಬಹುಶಃ ಅವ್ರಿಗೆ ಟಿಕೆಟ್ ಕೊಡಲೂಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಾಗಿ ಬೇರೆ ಯಾರು ಕಾಂಗ್ರೆಸ್ಸಿಂದ ಅಲ್ಲಿ ಬೇರೆವರನ್ನ ಬಿಟ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಕೃಪಾ ಕಟಾಕ ಇರೋದ್ರಿಂದ ಗುರುಚರಣ್ಗೆ ಟಿಕೆಟ್ ಫೈನಲ್ ಆಗುತ್ತೆ ಕಾಂಗ್ರೆಸ್ ಇಂದ ಇನ್ನು ವಿಶೇಷವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಉದಯ್ ಅವರು ಕಣಕ್ಕೆ ಇಳಿತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಉದಯಗೌಡ ಗೌಡ ಸೌಂಡ್ ಹಾಕಿದ್ರು ತುಂಬಾ ತುಂಬಾ ಸೌಂಡ್ ಮಾಡ್ತಿದ್ರೆ ಮದ್ದೂರಲ್ಲಿ ಸೊ ಪಾರ್ಟಿಯಿಂದ ಹೋಗ್ತಾರೋ ಕೆಲವೊಂದು ಚರ್ಚೆ ಆಗಿತ್ತು ಬೇರೆ ಎಲ್ಲ ಪಾರ್ಟಿಗೆ ಹೋಗ್ತಾರೆ ಅಂತಂತ ಬಟ್ ಈ ಕ್ಷಣಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿ ಇದ್ರೆ ಉದಯ್ಗೌಡರು ಸಖತ್ತು ಸೌಂಡ್ ಮಾಡ್ತಾ ಇದಾರೆ ಮದ್ದೂರು ಕ್ಷೇತ್ರದಲ್ಲಿ ನೋಡೋಣ ನಮ್ಮ ಶಿವುದು ಸ್ವಂತ ಕ್ಷೇತ್ರ ಕ್ಷೇತ್ರ ಏನಿದೆ ಪೂರ್ತಿ ತುಂಬಾ ವಿಧಾನಸಭಾ ಕ್ಷೇತ್ರ ಇದು ಯಾರ ಭದ್ರಕೋಟೆಯೂ ಅಲ್ಲ ಎಸ್ ಎಂ ಕೃಷ್ಣ ಅವರು ಕೂಡ ಇಲ್ಲಿ ಮೂರ್ ಬಾರಿ ಎಂ ಎಲ್ ಎ ಮಂಚೇಗೌಡ್ರ ಇಲ್ಲಿ ಮೂರ್ ಬಾರಿ ಎಂ ಎಲ್ ಎ ತಮ್ಮಣ್ಣವ್ರ ಮೂರ್ ಬಾರಿ ಇಲ್ಲಿ ಎಂ ಎಲ್ ಎ ಬೆಸಗಿರಳ್ಳಿ ಅಪ್ಪಾಜಿಗೌಡ್ರ ಒಂದ್ಸರ್ ಎಂ ಎಲ್ ಎ ಆಗಿದ್ದಾರೆ ಇಲ್ಲಿ ಎಚ್ ಕೆ ಗೌಡ್ರ ಎರಡು ಸರ್ ಎಂ ಎಲ್ ಎ ಕಲ್ಪನಾ ಸಿದ್ದರಾಜು ಎಂ ಎಲ್ ಎಣಿ ಮಂಚೇಗೌಡ್ರ ಎಂ ಎಲ್ ಎ ಆಗಿದ್ದಾರೆ ಮಂಚೇಗೌಡ್ರ ಮಗ ಮಹೇಶ್ ಚಂದ್ ಎಲ್ ಎ ಸಿದ್ರಾಜ್ ಅವರು ಕೂಡ ಎಂಎಲ್ ಅಂತ ಪಾಳೆಗಾರಿಕೆ ಮಾಡೋಣ ಎಸ್ ಎಂ ಕೃಷ್ಣ ಅವರು ಓಡಬಿಟ್ರಿ ಎಸ್ ಎಂ ಕೃಷ್ಣ ಅವರು ಮೂರು ಸಲ ಗೆದ್ದಿದ್ರು ಕರ್ನಾಟಕ ಒಂದ್ ರೀತಿಯ ಟ್ರಾನ್ಸ್ ಕೇವಲ ರೈತರು ಈ ಡಿಪೆಂಡ್ ಆದಂತ ರಾಜ್ಯ ಐ ಟಿ ವಿಂಗ್ ಗೆ ಟರ್ನ್ ಆಗಿದ್ದು ದೇವೇಗೌಡರು ಬುನಾದಿ ಹಾಕಿರಬಹುದೇನೋ ಬಟ್ ದೊಡ್ಡ ಮಟ್ಟಕ್ಕೆ ಮೈಗ್ರೇಷನ್ ತಗೊಂಡಿದ್ದು ಎಸ್ ಎಂ ಕೃಷ್ಣ ಕೃಷ್ಣ ಟೈಮಲ್ಲಿ ಬರಗಾಲ ತಮಿಳ್ನಾಡ್ ನೀರ್ ಬಿಟ್ರು ಮಂಡ್ಯ ಜನ ಹೇಗೆ ಅಂದ್ರೆ ಒತ್ತು ಮೆರೆಸ್ತಾರೆ ಅಡವಾಟ್ಟಾದ್ರೆ ಎಸ್ ಎಂ ಕೃಷ್ಣ ಎರಡ್ ಸಾವಿರದ ನಾಲ್ಕು ಜನ ಸೋಲ್ಸ್ ಬಿಡ್ತಾರೆ ಅಂತ ಚಾಮರಾಜಪೇಟೆ ಬಂದ್ರು ಗೆದ್ರು ನಂತರ ಸರ್ಕಾರ ಆಗ್ಲಿಲ್ಲ ಧರ್ಮಸಿಂಗ್ ಸಿಎಂ ಆದ್ರೂ ರಾಜ್ಯಪಾಲರವ್ರು ರಾಜೀನಾಮೆ ಜಮೀರ್ ಜಮೀರ್ ರಾಜಕೀಯ ಪುನರ್ಜನ್ಮ ಜಮೀರ್ ಆಗಿತ್ತು ಇಲ್ಲಿ ಮದ್ದೂರ್ ಜನ ಅಷ್ಟೇ ಡಿ ಸಿ ತಮ್ಮಣ್ಣವ್ರು ದೇವೇಗೌಡರು ಬೀಗರಾದ್ರೂ ಸಹ ಅವ್ರು ಕಿರ್ಗಾವ್ ಕಾಂಗ್ರೆಸ್ ಇಂದ ನಿಂತು ತೊಂಬತ್ತೊಂಬತ್ತಲ್ಲಿ ನಾಗೇಗೌಡ್ರ ಅಪೋಸಿಟ್ ಗೆದ್ರು ಎಸ್ ಎಂ ಕೃಷ್ಣ ಎಲ್ಲಿಗೆ ಹೋದ್ರಲ್ಲ ಎಲ್ಲಿಗೆ ಚಾಮರಾಜಪೇಟೆ ಹೋದ್ರಲ್ಲ ಆ ಕಾರಣ ಅವ್ರೇನಾದ್ರು ಕಿರ್ಗಾವಲ ಬಿಟ್ಬಿಟ್ರು ಅಲ್ಲಿ ನಾಗಮಣಿ ನಾಗೇಗೌಡರು ನಾಗೇಗೌಡ್ರು ಎಂಟಿ ನಾಗೇಗೌಡ್ರು ತಿರ್ಕೊಬಿಟ್ಟಿದ್ರು ನಮ್ಮಲ್ಲೇ ನಾ ನಾಗಮಣಿ ನಾಗೇಗೌಡರು ನಿಂತು ಜೆಡಿ ಯು ಇಂದ ಗೆದ್ರು ಕಿರ್ಗಾವ್ ಅಲ್ಲಿ ಅವತ್ತು ತಮ್ಮಣ್ಣವನ್ನ ಮೊದಲ ಗೆದ್ಕೊಂಡ್ರು ಅದು ಎಲ್ಲಿ ಕಾಂಗ್ರೆಸ್ ಇಂದ ತಮ್ಮಣ್ಣವ್ರ ಗೆಲ್ಸಕ್ಕೆ ಅವತ್ತು ಸಿದ್ದರಾಜ್ ಅವ್ರ ಟಿಕೆಟ್ ಆಕಾಂಕ್ಷಿ ದೇವೇಗೌಡರು ಮಾನಸ ಪುತ್ರ ಅಂತಿದ್ರು ಮಾನಸ ಪುತ್ರ ಅಲ್ಲಿರು ನಮ್ಮ ಬೀಗರು ಗೆಲ್ಸ್ಬೇಕು ಅಂತ ಅವರಲ್ಲಿ ಬಿ ಫಾರ್ಮ್ ನ ವ್ಯತ್ಯಾಸ ಮಾಡಿ ವಿವೇಕಾನಂದ್ರ ಟಿಕೆಟ್ ಕೊಟ್ಟು ಅವತ್ತು ಸಿದ್ದರಾಜು ಇಂಡಿಪೆಂಡೆಂಟ್ ಟಿವಿ ಗುರ್ತಲ್ಲಿ ನಿಂತು ಸೋತ್ರು ತಮ್ಮಣ್ಣವ್ರು ಕಾಂಗ್ರೆಸ್ ಎಂಟರಲ್ಲಿ ಸಿದ್ದರಾಜು ಗೆದ್ಕೊಂಡ್ಬೋದ್ರು ಚುನಾವಣೆ ದೇವೇಗೌಡರೇ ಬೀಗರಾಗಿದ್ರು ಇದ್ರು ಕಾಂಗ್ರೆಸ್ ನಿಂತು ಸೋತ್ರು ಸಿದ್ಧರಾಜು ಅವರು ತೀರ್ಕಂಡ್ರು ಬೈ ಎಲೆಕ್ಷನ್ ಯಡಿಯೂರಪ್ಪ ನಾನ್ ಮಿನಿಸ್ಟರ್ ಮಾಡ್ತೀವಿ ತಮ್ಮಣ್ಣವ್ರನ್ನ ಓಟ್ ಹಾಕಿಂತ ಮದ್ದು ಜನ ಕಲ್ಪನಾ ಸಿದ್ದರಾಜು ಓಟ್ ಹಾಕಿದ್ರು ಬಟ್ ಹದಿಮೂರರ ವೇಳೆಗೆ ತಮ್ಮಣ್ಣವರ ಜೆಡಿಎಸ್ ಅಭ್ಯರ್ಥಿ ಯಾಕೆ ವಿಷಯವನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಮದ್ದೂರಿನ ಜನ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ಸ್ವಾಮಿ ಗೌಡ್ರು ಹಳೆ ಮೈಸೂರು ಭಾಗದ ಜೆಡಿಎಸ್ ನ ವೀಕ್ಷಕರಾಗಿದ್ರು ಜೆಡಿಎಸ್ಗೆ ಒಂದ್ ರೀತಿ ಶಕ್ತಿ ತರ ಇದ್ರು ಮನ್ಮುಲ್ ಚುನಾವಣೆಯಲ್ಲಿ ತಮ್ಮಣ್ಣವ್ರಿಗೆ ನಿರಳ ಹಂಗಿದ್ದೆ ಎರಡ್ ಸಾವಿರದ ಹದಿನೆಂಟಲ್ಲಿ ಚುನಾವಣೆ ಮಾಡಿದ್ದೆ ಎಸ್ ಪಿ ಸ್ವಾಮಿಗೌಡರು ಅರ್ದು ಕರೆದ ತಮ್ಮಣ್ಣವ್ರಿಗೆ ಅಂದ್ರೆ ಒಂದು ಬಲ ಇದ್ದಂಗಿದ್ರು ಆದ್ರೆ ಇವ್ರನ್ನ ಯಾವಾಗ ಮನ್ಮುಲ್ ಎಲೆಕ್ಷನ್ ನಿಂತರೋರ್ನ ಸೋಲ್ಸ್ಬೇಕು ಅಂತ ಹೋಡ್ತಾರೆ ತಮ್ಮಣ್ಣವ್ರು ಆಗ ಅಲ್ಲಿ ಏನ್ ಮಾಡ್ತಾರೆ ಇನ್ನೊಬ್ಬರನ್ನ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಬೇಕು ಕಾರಣ ಆಗ್ತಾರೆ ತಮ್ಮಣ್ಣವ್ರು ಲೈಕ್ ಅಂದ್ರೆ ಅವರು ಕೂಡ ಬಿಜೆಪಿ ಸ್ಪರ್ಧೆ ಅಂದ್ರೆ ಸಿಂಬಲ್ ಮೇಲ ಸಿಂಬಲ್ ಮೇಲ ಸ್ವಾಮಿ ಅವ್ರನ್ನ ಸೋಲ್ಸ್ಬೇಕು ಅಂತ ಹೋಗ್ತಾರೆ ಬಟ್ ಆದ್ರೆ ಇವರು ಮತ್ತೆ ಅಧ್ಯಕ್ಷ ಆಗಿ ಹೋಗ್ಬೇಕು ಮನ್ಮೂಲಿಗೆ ಎಂದಾಗಲೂ ಕೂಡ ಅವ್ರ ಸೋಲಿಗೆ ತಮ್ಮಣ್ಣವ್ರ ಕಾರಣ ಆಗ್ತಾರೆ ಸಣ್ಣ ಪುಟ್ಟ ರಾಜಕೀಯ ಮಾಡ್ಕೊಂಡು ನಿಂತಿರ್ಕೊಂಡು ದ್ವೇಷ ಸಿಡದ ದಾಚಕ್ ಬರ್ತಾರೆ ಇವರ ವೈಫ್ ನಾಗರತ್ನ ಸ್ವಾಮಿಗೌಡ ಸ್ವಾಮಿಗೌಡರ ವೈಫು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಾರೆ ಈ ಬೆಸಗ್ರಹಳ್ಳಿ ಮರಿ ಹೆಗಡೆ ಕೆಸ್ಸೂರು ಜಿಲ್ಲಾ ಪಂಚಾಯತ್ ಮೆಂಬರ್ ಚಿಕ್ಕರ್ಸಿಂಕೆರೆ ಕೆರೆ ಸೋಮನಹಳ್ಳಿ ಎಲ್ಲರೂ ಸೇರ್ಕೊಂಡು ಇವ್ರ ಜೊತೆ ಸೇರ್ಕೊ ಬಿಡ್ತಾರೆ ತಮ್ಮಣ್ಣ ನೀವ್ ಹೇಳಿದ್ರಿ ಮೂರ್ ಸರ್ ಎಂ ಎಲ್ ಎ ಮದ್ದೂರ್ಗೆ ಕೆರಗಾವಲ್ಗ ಸೇರ್ ನಾಲ್ಕ್ ಸರ್ ಎಂ ಎಲ್ ಬಟ್ ಅವ್ರ ಮಗನ ಜಿಲ್ಲಾ ಪಂಚಾಯತ್ ಆಗಲಿಲ್ಲ ಜನ ಬಹಳ ವಿಚಿತ್ರ ಮದ್ದೂರ್ಲಿ ಅಂಡ್ ಈಗಿನ ಕರೆಂಟ್ ಈಗ ಸಿಚುವ ಗುರುಚರಣ್ ನಿನ್ ಸೋತವ್ರು ಈಗ ಡಿ ಕೆ ಶಿವಕುಮಾರ್ ಫೋರ್ಸ್ ಅವರ ಅವ್ರ ಫ್ಯಾಮಿಲಿ ಎಸ್ ಎಂ ಕೃಷ್ಣ ಅವ್ರ ತಮ್ಮನ ಮಗ ಎಸ್ ಎಂ ಶಂಕರ್ ಅವ್ರ ಮಗ ಗುರುಚರಣ್ ಅವ್ರ ದೊಡ್ಡಪ್ಪ ಸಿಎಂ ಆಗಿದ್ದಾಗ್ಲೇ ಅವತ್ತು ಇವ್ರಿಗೆ ಪವರ್ ಟ್ರಾನ್ಸ್ಫರ್ ಆಗ್ಲಿಲ್ಲ ಡಿ ಕೆ ಶಿವಕುಮಾರ್ ನೆಂಟ್ರಲ್ಲ ಈಗ ಎಸ್ ಎಂ ಕೃಷ್ಣ ಅವ್ರ ಮೊಮ್ಮಗನಿಗೆ ಡಿ ಕೆ ಶಿವಕುಮಾರ್ ಸೊ ಈ ಹಿನ್ನೆಲೆ ಈಗೇನು ಇಲ್ಲ ನಾವು ಡಿ ಕೆ ಶಿವಕುಮಾರ್ ಪವರ್ ಮಾಡ್ತೀವಿ ಅಂತ ಗುರುಚರಣ್ ನಂಬಿಕೆ ಗೆಲ್ಸ್ಕೊಳ್ಳೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಶಪಥ ಏ ಅದಕ್ಕೆ ಅಂತಾನೆ ನಮ್ಮ ಗುಳಿಗೌಡ್ರನ್ನ ಎಮ್ ಎಲ್ ಸಿ ಮಾಡೋಣ ನಮ್ಮ ಎಲ್ ಸಿ ಮಾಡ್ರೆ ಮಧು ಮಾದೇಗೌಡರ್ನ ಪದವೀಧರ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಮಾಡುವ ನಿಮ್ ಇಬ್ರು ಜವಾಬ್ದಾರಿ ಗುರುಚರಣ್ ಎಮ್ ಎಲ್ ಎ ಅಂತ ಡಿ ಕೆ ಹೇಳ್ತಾವ್ರೆ ಬಟ್ ಚಲರಾಯಸ್ವಾಮಿ ರಾಯಸ್ವಾಮಿ ಟೀಮ್ ಎಲ್ಲ ಗೌಡ್ರ ಕಡೆ ನೋಡ್ತಾವ್ರೆ ಕುರುಚರಣ್ ತಲಾ ಹತ್ತಕ್ಕಾಗಲ್ಲ ಸ್ವಲ್ಪ ನೋಡಣ ಉದಯ್ ಉದಯ್ ಗೌಡ ಬಟ್ ಡಿ ಕೆನು ಏನ್ ಇನ್ನೂರ ಇಪ್ಪತ್ನಾಲ್ಕು ಗೆದ್ಬಿಡ್ತೀವ ಓಲಿ ಅಂತ ಅದೃಷ್ಟ ನೋಡೋಣ ಸ್ವಾಮಿ ಗೌಡ್ರು ಬಿಜೆಪಿ ಇಂದ ಕಂಟೆಸ್ಟ್ ಮಾಡ್ತಾರೆ ತಮ್ಮಣ್ಣವರು ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅಂತ ಇದೆ ಘೋಷಣೆ ಆಗಿದೆ ಬಟ್ ಅವ್ರ ಪುತ್ರಿ ಸೌಮ್ಯ ರಮೇಶ್ ಮೊನ್ನೆ ಪಂಚರತ್ನ ಮೊನ್ನೆ ಇದ್ರು ದೇವೇಗೌಡರ ಮತ್ತೊಬ್ಬ ಸೊಸೆ ರಾಜಕಾರಣದ ತೆರೆ ಮೇಲೆ ಕಾಣಿಸ್ಕತ್ತವ್ರೆ ಕುಮಾರಸ್ವಾಮಿ ಅವ್ರ ಸಹೋದರ ಡಾಕ್ಟರ್ ರಮೇಶ್ ಅವ್ರ ಪತ್ನಿ ಸೌಮ್ಯ ತಮ್ಮಣ್ಣವ್ರ ಮಗಳನ್ನ ಕುಮಾರಸ್ವಾಮಿ ಅವ್ರ ಸಹೋದರ ಕೊಟ್ಟಿದೆ ಅವ್ರ ಜೊತೆಲಿ ತಮ್ಮಣ್ಣವರು ಸೌಮ್ಯ ರಮೇಶ್ ಕುಮಾರ್ ಸ್ವಾಮಿ ಹಿಂಗಿತ್ತು ಮದ್ದೂರಲ್ಲಿ ತಮ್ಮ ಒಂದ್ ಅರ್ಧ ಗಂಟೆ ಆರೋಗ್ಯ ಇದೆ ಅವರು ಬರ್ತಾರೆ ಅಂತ ಇದೆ ಸದ್ಯಕ್ಕೇನಿಲ್ಲ ಲಾಸ್ಟ್ ಮಿನಿಟ್ ಆಟ ಏನ್ ಬೇಕಾದ್ರೆ ಯಾಕಂದ್ರೆ ತಮ್ಮಣ್ಣವ್ರ ಮಗ ಫೇಲ್ ಆದ್ರು ರಾಜಕಾರಣ ರಾಜಕಾರಣದಲ್ಲಿ ಹಾಗಾಗಿ ಸಂತೋಷ್ನ ಬಿಟ್ಬಿಟ್ಟವ್ರೆ ಸ್ವಾಮಿಯವ್ರ ಸ್ವಲ್ಪ ಓಡಾಡ್ತಿದೆ ಬಟ್ ಈ ಕ್ಷಣಕ್ಕೆ ಬಿಜೆಪಿಯಿಂದ ಸ್ವಾಮಿಗೌಡರು ಇಂದ ಗುರುಚರಣ್ ಅಹ್ ಜೆಡಿಎಸ್ ತಮ್ಮಣ್ಣ ಅಂಡ್ ಉದಯಗೌಡ ಕಳೆದ ಬಾರಿ ಆಸನಕ್ಕೆ ಹೋಗ್ಬಿಟ್ಟು ರಾಜಕಾರಣದ ಗಿರ್ಗಿಟ್ಲೆ ಆಡ್ಸ್ಬಿಟ್ಟಿದ್ರು ಸಕಲೇಶ್ ನಾರವೇ ಆರ್ತಾರೆ ಬರ ಉದಯ್ಗೌಡರು ಬಟ್ ಇಲ್ಲೂ ಕೂಡ ಅದೇ ಮಟ್ಟದ ರಾಜಕೀಯ ಮಾಡ್ತಾವ್ರೆ ಆದ್ರೆ ನಾನಾಗ್ಲೇ ಹೇಳಿದೆ ಎಂತ ಪಂಟ್ರಿಗಳನ್ನೇ ಮದ್ದೂರ್ ಜನ ಪಲ್ಟಿ ಓಡಿಸವ್ರ ಎಸ್ ಎಂ ಕೃಷ್ಣ ಅವ್ರನ್ನೇ ಶೇಖ್ ಮಾಟವ್ರ ಮಂಡೂರ್ ಜನ ಎಸ್ ಎಂ ಕೃಷ್ಣ ಸೋತಿದ್ರು ಎಸ್ ಎಂ ಕೃಷ್ಣ ಗೆದ್ದದ್ದು ಅಲ್ಲೇ ಸೋತಿದ್ದು ಅಲ್ಲೇ ಸಿಎಂ ಆಗ ಕಣ್ಣು ಮದ್ರು ಮದ್ದೂರು ಜನದ ಬಗ್ಗೆ ಭಯ ಬಿದ್ದು ಚಾಮರಾಜಪೇಟೆಗೆ ಉದಯ್ ಗೌಡರ ಉದಯ ಯಾನ ಹಾವಳಿ ಇತ್ತು ಅಕ್ಟೋಬರ್ ಮಾತಯ್ ಸ್ವಲ್ಪ ಅಗ್ರೆಸಿವ್ನೆಸ್ ಅಲ್ಲಿ ಮುಂದೆ ಹೋಗಿದ್ರು ಕಳೆದ ಬಾರಿ ತಮ್ಮಣ್ಣವ್ರು ಎಲ್ಲಾ ಊರಿಗೂ ಹೋಗ್ಬಿಟ್ಟು ಮಾತಾಡ್ಕೊಂಡು ಐ ಆಮ್ ಆಕ್ಟಿವ್ ಅನ್ನೋ ತರ ಶೋ ಆಯ್ತು ಬಂತು ಬಟ್ ಈ ತಿಂಗಳು ಕೂಡ ಪಂಚರತ್ನ ರಥಯಾತ್ರೆ ಹೋಗಿದೆ ನಿಮ್ ಗೊತ್ತಿರ್ಲಿ ಅಲ್ಲಿ ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಮನೆ ಕಾರ್ಯಕ್ರಮ ಮಾಡಿದ್ರು ಒಂದು ಇಪ್ಪತ್ತು ಸಾವಿರ ಜನ ಸೇರ್ ಸೇರಿದ್ರು ಬಿಜೆಪಿಗೆ ಡೆಪಾಸಿಟ್ ಎಲ್ಲ ಕಳೆದ್ ಬಾರಿ ಎರಡ್ ಸಾವಿರದ ಎಂಟಲ್ಲಿ ಮಧುಮಾದೇಗೌಡರು ನಿಂತ್ಕೊಂಡು ಮೂವತ್ತಾರು ಸಾವಿರ ಹೊರ ತಗೊಂಡಿದ್ರು ಸೊ ಅದಕ್ಕಿಂತ ಒಳ್ಳೆ ಪೊಸಿಷನ್ ಅಲ್ಲಿ ಪಾರ್ಟಿ ಇದೆ ಅಂಡ್ ಸ್ವಾಮಿಗೌಡ ಕಳಪೆ ಅಲ್ಲ ಸ್ವಾಮಿಗೌಡರು ತಮ್ಮದೇ ಆದಂತ ಶಕ್ತಿ ಇದೆ ಮನುಷ್ಯ ದುಷ್ಟ ಅಲ್ಲ ಯಾರ ಬಗ್ಗೆನು ಬೈ ರಾಜಕಾರಣ ಹಾಗಾಗಿ ಮದ್ದೂರ್ ಜನರನ್ನ ಅರ್ಥ ಮಾಡ್ಕೊಳ್ಳದ ಬಹಳ ಕಷ್ಟ ಗೆದ್ಬಿಟ್ಟೆ ಅಂತ ಮೆರೆದವ್ರಿಗೆ ಏನಿಲ್ಲ ಯಾರು ಅಯ್ಯೋ ಪಾಪ ಪಂದ್ಲೂ ಜನ ಓಟ್ ಹಾಕ್ಬಿಟ್ಟವ್ರೆ ಸಿದ್ದರಾಜು ಅವ್ರಿಗೆ ಜನ ಅವತ್ ಕೈ ಹಿಡ್ದವ್ರ ಈ ತಮ್ಮ ಆಪೋಸಿಟ್ ಸಿದ್ರಾಜ್ ಮದ್ದೂರ್ ಜನ ಓಟ್ ಹಾಕಿದ್ದಾರೆ ಆಗ ನೋಡಿದಾಗ ಇಲ್ಲಿ ಹಣ ಬಲ ಬ್ಯಾಕ್ ಗ್ರೌಂಡ್ ಇವೆಲ್ಲ ಕೆಲಸ ಮಾಡ್ತೇವೆ ಅನ್ನೋ ಸುಳ್ಳು ಸುಳ್ಳು ಏನ್ ಬೇಕಾರು ಮಾಡ್ತಾರ ಮದ್ದೂರ್ ಜನ ನಾನು ಅಲ್ಲಿ ಮತದಾರನೇ ನಮಸ್ವೇ ಟ್ರೆಂಡ್ ಸದ್ಯಕ್ಕೆ ಬಿಜೆಪಿ ವರ್ಸಸ್ ಜೆಡಿಎಸ್ ಎರಡು ಥ್ರೆಡ್ ಗುರುಚರಣ್ ಇನ್ನು ಕೂಡ ನಾಲ್ಕನೇ ಪ್ಲೇಸ್ ಅಲ್ಲಿ ವೋ ಬ್ಯಾಂಕ್ ಇದೆ ಅವರಿಗೆ ಬಟ್ ಉದಯ್ ಗೌಡ ಬಂದು ಒಂದಷ್ಟು ಡಿಸ್ಟರ್ಬ್ ಮಾಡಿದ್ದಾರೆ ಉದಯ್ ಮೊದ್ಲು ಬಂದಷ್ಟು ಫೋರ್ಸ್ ಒಂದ್ ಸ್ವಲ್ಪ ಲಿಟಲ್ ಬಟ್ ಚೇಂಜಸ್ ಸ್ವಾಮಿ ಪರ ಯಡಿಯೂರಪ್ಪ ಬರ್ತಾರೆ ಬೊಮ್ಮಾಯಿ ಬರ್ತಾರೆ ತಮ್ಮಣ್ಣ ಪರ ಕುಮಾರಸ್ವಾಮಿ ಬರ್ತಾರೆ ಗುರುಚರಣ್ ಪರ ಡಿ ಕೆ ಬರ್ತಾರೆ ಉದಯ್ ಪರ ಯಾರು ಬರ್ತಾರೆ ಜನ ಬಟ್ ಎಲ್ಲ ಒಂದ್ ಒಂದ್ ವಿಂಗ್ ಉದಯ್ ಒಂದಷ್ಟು ಎಲ್ಲಾ ಬೂತ್ಗಳು ಇನ್ನೂರ ಐವತ್ತೆರಡು ಅಲ್ಲಿ ಮಾಪ್ ಕ್ರಿಯೇಟ್ ಆಗತ್ತೆ ಊರಲ್ಲಿ ಮನೆಗೆ ಹೋದ್ಮೇಲೆ ಉದಯಣ್ಣ ಉದಯಣ್ಣ ಜೈ ಅಂತಾರೆ ಹೋದ್ಮೇಲೆ ಓಟ್ ಹಾಕ್ಸರ್ಬೇಕಲ್ಲ ಪೈಪ್ಲೈನ್ ಮಾಡ್ಕೋಬೇಕು ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಮದ್ದೂರಿನ ಚಿತ್ರಣ ಚೇಂಜ್ ಆಗ್ತಾ ಚೇಂಜ್ ಆಗ್ತಿರುತ್ತೆ ಯಾರು ಏನ್ ಹೇಳಬಹುದು ಮಂಡ್ಯ ಜಿಲ್ಲೆ ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಬಹುದು ಹಾಗಾಗಿ ಯಾರೋ ಇಲ್ಲ ಇದು ಕಾಂಗ್ರೆಸ್ ಕೂಡ ಅದ್ರ ಭದ್ರಕೋಟೆ ಅನ್ಬಹುದು ಭದ್ರ ಜನ ಜನ ಯಾರು ಬೇಕಾದ್ರೂ ಬುಡ ಉಳಿಸ್ತಾರೆ ಯಾರ್ ಬೇಕಾದ್ರೂ ಭದ್ರಾ ಮಾಡ್ತಾರೆ ಸೊ ಮದುವರ್ ಇವತ್ತಿನ ಟ್ರೆಂಡ್ ಜೆಡಿಎಸ್ ಮುನ್ನಡೆಯಿಂದ ಕಾಯ್ದುಕೊಂಡಿದೆ ಇವತ್ತಿಗೆ ಜನವರಿ ಫೆಬ್ರವರಿ ಮಾರ್ಚ್ ಓಟ್ ಹಾಕ ಹಿಂದಿನ ದಿನ ಚೇಂಜ್ ಆಗಬಹುದು ಡಾಕ್ಟರ್ ಡೇ ಸಿದ್ಧಾರ್ಥ ಎಸ್ ಎಂ ಕೃಷ್ಣ ಅವ್ರ ಅಳಿಯ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಇವತ್ತು ನಮ್ಮ ನಾನು ಅವಾಗ ನನಗೆಲ್ಲ ಅನ್ನೊಂದು ವರ್ಷ ನನ್ಗೆ ನಮ್ಮ ಊರ್ಲೆ ಸಿದ್ಧಾರ್ಥ ಎಸ್ ಎಂ ಕೃಷ್ಣ ಅಳಿಯ ಮನ್ಕಾವಳಿ ಅಂದ್ರೆ ಆ ಮಟ್ಟಿಗೆ ಗ್ರೌಂಡ್ ಲೆವೆಲ್ ಕೂಡ ಸಿದ್ಧಾರ್ಥ ಅವತ್ ಹೆಂಗೆ ನಮ್ಮ ಅವನವ್ರದ್ದು ಹೆಂಗೆ ಅನ್ನೋ ತರ ರಾಜಕೀಯ ಮಾಡೋರು ಎಸ್ ಎಂ ಕೃಷ್ಣ ನಿಂತಾಗ ಭಯ ಇತ್ತು ಅವ್ರಿಗೆ ಇತ್ತು ರೈತ ಸಂಘ ಸ್ಟ್ರಾಂಗ್ ಇತ್ತು ನಮ್ಮ ದೂರಲ್ಲಿ ಎಂಬತ್ತೊಂಬತ್ತರ ಚುನಾವಣೆ ತೊಂಬತ್ನಾಲ್ಕು ಹೊರಗಳಲ್ಲಿ ಅಶೋಕಣ್ಣ ಸೊ ಹಿಂಗಿತ್ತು ಹಾಗಾಗಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತನದೇ ರಾಜಕೀಯ ರಾಜಕೀಯ ವೈಶಿಷ್ಟ್ಯತೆಯನ್ನು ಹೊಂದಿದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೆಎಂ ದುಡ್ಡಿ ಭಾಗ ಒಂಥರ ಆದ್ರೆ ಬೆಸುಗಳಲ್ಲಿ ಭಾಗ ಒಂದು ಕೆಸೂರ್ ಭಾಗ ಮತ್ತೊಂದು ಒಂದ್ಲಗೆರೆ ಭಾಗ ಮತ್ತೊಂದು ಮದ್ದೂರು ಸಿಟಿ ಬೇರೆ ಮದ್ದೂರ ರಣರೋಚಕ ರಾಜಕಾರಣ ಚತುಷ್ಕೋನ ಸ್ಪರ್ಧೆ ಹೆಸರಿಗೆ ಡಿ ಕೆ ಶಿವಕುಮಾರ್ ಮೀಟಿಂಗ್ ಆಗೈತೆ ಕಾಂಗ್ರೆಸ್ ನಾಯಕರು ನೀವು ಹಣ ಕಾಂಪ್ರಮೈಸ್ ಆಗೋದು ಫಿಕ್ಸ್ ಮಾಡ್ಕೋಬೇಡಿ ಫೈಟ್ ಮಾಡೋಣ ಅಂತ ಫೈಟ್ ಮಾಡಿದ್ರೆ ಟಿಕೆಟ್ ಚೇಂಜ್ ಆಗ್ಬೋದು ಕಾಂಗ್ರೆಸ್ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಗೆಲುವಾಗ ನಾವು ಕಾಂಗ್ರೆಸ್ ಬರ್ಬೋದಾ ಅದೇ ನಾನು ಹೇಳಿಕೊಟ್ಟಿದ್ದೆ ಸ್ವಾಮಿ ಒಲವು ಜಾಸ್ತಿ ಅವ್ರ ಮೇಲೆ ಅಲ್ಲ ಇಲ್ಲಿ ನಾಲ್ವ ಸಂಸಕರು ಬಿಜೆಪಿ ಅವರ ಒಂದೇ ಟೀಮ್ ಅವ್ರೆಲ್ಲ ರಮೇಶ್ ಜಾರಕಿಹೊಳಿ ಬಿಜೆಪಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಇಲ್ವೇ ಯಾಕಂದ್ರೆ ಈ ಹಿಂದೆ ಸರ್ಕಾರ ಉದಯ ಗೌಡ ಹೆಸರು ಕೇಳ ಬಂದಿತ್ತು ಕುಮಾರಸ್ವಾಮಿ ಅವ್ರಿಗೆ ಹೆಸರು ತುಂಬಾ ಸಲ ಪ್ರತಾಪ ಮಾಡಿದ್ರು ಈಗ ಗೌಡ ಬಿಳಸದ್ ಯಾರ ಸರ್ಕಾರನ ಕುಮಾರಸ್ವಾಮಿ ಅವರ ಸರ್ಕಾರನ ಕುಮಾರ್ ಸ್ವಾಮಿ ಅವ್ರದ್ದು ಯಾವ ಪಾರ್ಟಿ ಜೆಡಿಎಸ್ ಜೆಡಿಎಸ್ ಈಗ ಹೋಗಬೇಕು ಪಾರ್ಟಿ ಕಾಂಗ್ರೆಸ್ ಉದಯ್ಗೌಡರಿಗೆ ಎರಡು ಆಪ್ಷನ್ ಬಿಜೆಪಿ ಒಂದ್ ಆಪ್ಷನ್ ಕಾಂಗ್ರೆಸ್ ಬಟ್ ಬಿಜೆಪಿಗೆ ಇವ್ರ ಅನಿವಾರ್ಯತೆ ಇಲ್ಲ ಸ್ವಾಮಿಗೌಡ ಸ್ವಾಮಿಗೌಡರು ಸ್ವಾಮಿಗೌಡರು ವೀಕ್ ಆಗಿದ್ರೆ ಕರ್ಕಳರು ಬರನಾ ನೀನು ಸರಿ ಕುಮಾರಸ್ವಾಮಿ ಅವ್ರನ್ನ ಕಿಂಗ್ ಪಿನ್ ಅಂತೆಲ್ಲ ಕರೀತಾರೆ ಕುಮಾರಸ್ವಾಮಿ ನಾವಲ್ಲ ಬನ್ನಿ ಅಂತ ಕರ್ಕೊಂಡ್ರೆ ಬಿಜೆಪಿ ಅವರು ಬಟ್ ಬಿಜೆಪಿಗೆ ಸ್ಟ್ರಾಂಗ್ ಸ್ವಾಮಿಗೌಡ ಇರೋ ಕಾರಣ ಉದಯ್ನ ಆದಿ ಉದಯವ್ರು ಆದಿರತಕ್ಕಂಥದ್ದು ಲೈಕ್ ಟುವರ್ಡ್ಸ್ ಕಾಂಗ್ರೆಸ್ ಸೊ ಅದು ಚೇಂಜಸ್ ಆಗಬಹುದೇನೋ ಈಗ ಸಿಂಗ್ ಚಿಲರಾಯಸ್ವಾಮಿ ಅವರ ಕೃಷ್ಣ ಬರೇಗೌಡದು ಮಾಗಡಿ ಬಾಲಕೃಷ್ಣ ಒಕ್ಲಿಗ ಕಾಂಗ್ರೆಸ್ ನಾಯಕರ ಸಭೆ ಆದ ನಂತರ ಕಾಂಗ್ರೆಸ್ನ ಮ್ಯಾಥ್ಸ್ ಕೆಮಿಸ್ಟ್ರಿ ಚೇಂಜ್ ಆಗ್ತಾ ಇದೆ ಈ ಕ್ಷಣಕ್ಕೆ ಕರ್ನಾಟಕ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ